ತುಂಬ ಜನ ಹೇಳ್ತಾರೆ ಬಿಳಿ ರಾಗಿ ತಿನ್ನಬಾರ್ದಂತೆ, ಬ್ರೌನ್ ರೈಸ್ ತಿನ್ನಬೇಕಂತೆ, ರಾಜ್ಮುಡಿ ರೈಸ್ ತಿನ್ನಬೇಕಂತೆ, ಬಾಯ್ಲ್ಡ್ ರೈಸ್ ತಿನ್ನಬೇಕಂತೆ, ಅದರಿಂದ ದೇಹದ ತೂಕ ಇಳಿಯುತ್ತಂತೆ. ಎಲ್ಲದರಿಂದನೂ ಬರಲಿ ಪ್ರೋಟೀನ್, ಒಂದರಿಂದಲೇ ಒಂದು ಐಟಮಿಂದನೇ ಬರಬೇಕಂತಲ್ಲ. ರೆಡ್ ಮೀಟ್ ಇದರಲ್ಲಿ ಬರದೇ ಇಲ್ಲ, ರೆಡ್ ಮೀಟ್ ಇಸ್ ಅನ್ಹೆಲ್ತಿ. ತುಂಬ ಜನ ನೋ ಕಾರ್ಬೋಹೈಡ್ರೇಟ್ಸ್, ನೋ ಕಾರ್ಬೋಸ್, ಓನ್ಲಿ ಪ್ರೋಟೀನ್, ಓನ್ಲಿ ಫ್ಯಾಟ್ ಅಂತ ಈ ಥರ ಫ್ಯಾಟ್ ಡಯಟ್ಸ್ ಮಾಡ್ತಿದ್ದಾರೆ. ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನಮಸ್ಕಾರ, ನಾನು ವನಿತಾ ಅಶೋಕ್, ಫಿಟ್ ಇಂಡಿಯಾ ರಾಯಭಾರಿ. ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ನಡೀತಿದೆ. ಇವತ್ತಿನ ಟಿಪ್ ಸಿಕ್ಸ್ ನ್ಯೂಟ್ರಿಯನ್ಸ್ ಬಗ್ಗೆ. ಸಿಕ್ಸ್ ನ್ಯೂಟ್ರಿಯನ್ಸ್ ಯಾವುದು? ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಲೀನ್ ಪ್ರೋಟೀನ್, ಹೆಲ್ತಿ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್, ಹಾಗೂ ನಿಮ್ಗೆ ಗೊತ್ತೇ ಇರೋದಿಲ್ಲ ಇದು ನ್ಯೂಟ್ರಿಯಂಟ್ ಅಂತ, ವಾಟರ್, ನೀರು. ಹೌದು. ಸೊ ನಾವು ಫಸ್ಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಹೋಗೋಣ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರೆ ಏನು? ನಾವು ತಿನ್ನುವಂಥ ಹೋಲ್ ಗ್ರೇನ್ ಫುಡ್, ರಾಗಿ ಇರ್ಬೋದು, ಮಿಲ್ಲೆಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಎಲ್ಲೋ ಇಲ್ಲಾದರೆ ಗೋಧಿ ಇರ್ಬೋದು, ಇದೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಮೈದಾ, ಅಕ್ಕಿ ಹಿಟ್ಟು, ಅದೆಲ್ಲ ಯುನೋ ರಿಫೈನ್ಡ್ ರಿಫೈನ್ಡ್ ಫುಡ್ ಬರುತ್ತೆ, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಬರುತ್ತೆ. ಸೊ ನೆನ್ನೆ ಅಷ್ಟೇ ಹೇಳಿದೆ ನಿಮಗೆ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ವ್ಯತ್ಯಾಸ. ಸೊ ಆದಷ್ಟು ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ಪೂರ್ವಿಕರು ಬಳಸ್ತಿರುವಂತೆ ನಾವು ಬಳಸಬೇಕಾಗತ್ತೆ. ಈಗ ರೈಸು, ರೈಸಲ್ಲಿ ತುಂಬ ಜನ ಹೇಳ್ತಾರೆ ಬಿಳಿ ರಾಗಿ ತಿನ್ನಬಾರ್ದಂತೆ, ಬ್ರೌನ್ ರೈಸ್ ತಿನ್ನಬೇಕಂತೆ, ರಾಜ್ಮುಡಿ ರೈಸ್ ತಿನ್ನಬೇಕಂತೆ, ಬಾಯ್ಲ್ಡ್ ರೈಸ್ ತಿನ್ನಬೇಕಂತೆ, ಅದರಿಂದ ದೇಹದ ತೂಕ ಇಳಿಯುತ್ತಂತೆ ಅಂತ. ಸೊ ನಿಮಗೆ ಒಂದು ಡೌಟ್ ಇದ್ದೇ ಇದೆ, ನೀವು ಕೇಳಬೇಕು ಅಂತಲೂ ಅಂದ್ಕೊಂಡಿರ್ತೀರ. ಖಂಡಿತ. ವೈಟ್ ರೈಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಲಿಶ್ ಮಾಡೋದ್ರಿಂದ ಆ ನ್ಯೂಟ್ರಿಯೆಂಟ್ಸು, ಫೈಬರು ಎಲ್ಲ ಕಳೆದೋಗುತ್ತೆ. ಓಕೆ. ಸೊ ಅದರಿಂದಾಗಿ ನಿಮಗೆ ಇಷ್ಟು ತಿಂದರೆ ಹೊಟ್ಟೆ ತುಂಬಲ್ಲ, ಇಷ್ಟು ತಿನ್ನಬೇಕಾಗತ್ತೆ. ಸೊ ನಿಮ್ಮ ಕ್ಯಾಲರೀಸು ಹೆಚ್ಚುತ್ತಾ ಹೋಗುತ್ತೆ. ಈಗ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಎಕ್ಸಾಂಪಲ್ ರಾಜ್ಮುಡಿ ರೈಸ್ ತೊಗೊಳ್ಳೋಣ. ಸೊ ಅದು ಫೈಬರ್ ಜಾಸ್ತಿ ಇರುತ್ತೆ, ಪಾಲಿಶ್ ಆಗಿರೋದಿಲ್ಲ, ಮತ್ತು ಅದರಲ್ಲಿ ನ್ಯೂಟ್ರಿಷನ್ನು ಅಷ್ಟೇ ಜಾಸ್ತಿ ಇರುತ್ತೆ. ಅದರಿಂದಾಗಿ ನೀವು ಇಷ್ಟು ತಿಂದರೂ ಸಾಕು, ಇಷ್ಟು ತಿಂದಂಗೆ ಅನಿಸುತ್ತೆ ನಿಮಗೆ. ಆಯಿತಾ? ಸೊ ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಏನೋ ವಿಚಾರ. ಸೊ ಈಗ ನಾವು ಪ್ರೋಟೀನ್ ಬರೋಣ. ಪ್ರೋಟೀನ್ ಅಂತ ಹೇಳಿದ್ರೆ ಏನು? ನಮ್ಮ ದೇಹಕ್ಕೆ ಪ್ರತಿಯೊಂದು ಸೆಲ್ಲಲ್ಲೂ, ಯುನೋ ಹ್ಯೂಮನ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್, ಪ್ರತಿಯೊಂದು ಸೆಲ್ಲಿಗೂ ಪ್ರೋಟೀನ್ ಬೇಕಾಗುತ್ತೆ. ಓಕೆ. ಸೊ ಪ್ರೋಟೀನು ಮೇಂಟೆನೆನ್ಸಿಗೆ ಬೇಕು, ರಿಪೇರಿಗೆ ಬೇಕು, ಹೊಸ ಸೆಲ್ಸ್ ಮಾಡೋದಕ್ಕೆ ಏನೋ ಪ್ರೋಟೀನ್ ಬೇಕು. ಪ್ರೋಟೀನ್ಗೆ ಸಾಕಷ್ಟು ಕೆಲಸ ಇದೆ. ನೀವೇನಾದರೂ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅಷ್ಟು ಕೊಡದೇ ಇದ್ದಲ್ಲಿ ನಿಮ್ಮ ಬಾಡಿ ಆಪ್ಟಿಮಲಿ ಫಂಕ್ಷನ್ ಮಾಡೋದಕ್ಕಾಗೋದಿಲ್ಲ. ಓಕೆ. ಸೊ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇವಾಗ ನೋಡಿ, ಇವಾಗ ಒಂದು ಫ್ಯಾಮಿಲಿ ಅಂತಲೇ ಇಟ್ಕೊಳ್ಳೋಣ. ನಮ್ಮ ಫ್ಯಾಮಿಲಿಯಲ್ಲಿ ಸೊ ಮೆನ್ ಶುಡ್ ವರ್ಕ್. ಓಕೆ. ಅವ್ರ ಕೆಲಸನೇ ಮಾಡಬೇಕಾಗತ್ತೆ. ವುಮೆನ್ ಶುಡ್ ಲುಕ್ ಆಫ್ಟರ್ ದ ಹೌಸ್, ಜನ್ರಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ. ಸೊ ಅವ್ರ ಕೆಲಸನೇ ಮಾಡಬೇಕು, ಮಕ್ಕಳು ಸ್ಕೂಲ್ಗೆ ಹೋಗಬೇಕು. ಓಕೆ. ಸೊ ಹೌಸ್ ಹೆಲ್ಪ್, ಹೌಸ್ ಹೆಲ್ಪೇ ಮಾಡಬೇಕು. ಯಾವುದು ಇಂಟರ್ಚೇಂಜ್ ಆಗೋಕ್ಕಾಗಲ್ಲ. ಇಂಟರ್ಚೇಂಜ್ ಆಗಿದ್ರೆ ಉಲ್ಟಾಂ ಪಲ್ಟಾ ಆಗ್ಬಿಡುತ್ತೆ. ಆ ಕೆಲಸ ಇವ್ರು ಮಾಡೋಕ್ಕಾಗಲ್ಲ, ಇವ್ರ ಕೆಲಸ ಅವ್ರು ಮಾಡೋಕ್ಕಾಗೋದಿಲ್ಲ. ಸಿಂಪಲ್. ಓಕೆ. ಅದೇ ಥರ ದೇಹದಲ್ಲೂ ಅಷ್ಟೇ, ಅವ್ರವ್ರ ಆ ನ್ಯೂಟ್ರಿಯೆಂಟ್ಸ್ಗೆ ಅವ್ರವ್ರದ್ದು ಕೆಲಸ ಅಂತ ಇರುತ್ತೆ, ಅದನ್ನು ಮಾಡೋಕ್ಕೆ ಬಿಡಬೇಕಾಗತ್ತೆ. ನೀವು ಅದರಿಂದಾಗಿ ಆ ನ್ಯೂಟ್ರಿಯೆಂಟ್ಸನ್ನ ಸೇವಿಸ್ಬೇಕಾಗತ್ತೆ. ಈಗ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ನೋ ಕಾರ್ಬೋಹೈಡ್ರೇಟ್ಸ್, ನೋ ಕಾರ್ಬೋಸ್, ಓನ್ಲಿ ಪ್ರೋಟೀನ್, ಓನ್ಲಿ ಫ್ಯಾಟ್ ಅಂತ ಈ ಥರ ಫ್ಯಾಟ್ ಡಯಟ್ಸ್ ಮಾಡ್ತಿದ್ದಾರೆ. ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಅನಾರೋಗ್ಯತೆ ಕಾಣಿಸ್ಕೊಳುತ್ತೆ. ಎಲ್ಲರಿಗೂ ನಮ್ಮ ದೇಹದಲ್ಲಿ ಒಂದೊಂದು ಕೆಲಸ ಇದೆ, ಅವ್ರವ್ರು ಆ ಕೆಲಸ ಮಾಡೋದಕ್ಕೆ ಬಿಡಿ. ಓಕೆ. ಈಗ ಎಷ್ಟು ಪ್ರೋಟೀನ್ ಸೇವಿಸ್ಬೇಕು? ಈಗ ನಿಮ್ಮ ದೇಹದ ತೂಕ 50 kg ಇದ್ದರೆ 50 g ಪ್ರೋಟೀನ್ ಸೇವಿಸಬೇಕಾಗತ್ತೆ. ನಿಮ್ಮ ದೇಹದ ತೂಕ ಇಳಿಸ್ಕೋಬೇಕು ಅಂತ ಹೇಳಿದ್ರೆ ಆ 50 g ಪ್ರೋಟೀನ್ ಬೇಕೇ ಬೇಕಾಗತ್ತೆ. ಸೊ ಅದು ಒಂದೇ ಸರಿ ತಿಂದ್ಬಿಡ್ಬೇಡಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲ 2 snacks ಜೊತೆನೂ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದ್ರದ್ದು ಸೋರ್ಸಸ್ ಯಾವುದು? ಮೊಟ್ಟೆ, ಚಿಕನ್, ಫಿಶ್. ಓಕೆ. ರೆಡ್ ಮೀಟ್ ಇದರಲ್ಲಿ ಬರೋದೇ ಇಲ್ಲ, ರೆಡ್ ಮೀಟ್ ಇಸ್ ಅನ್ಹೆಲ್ತಿ. ಓಕೆ. ಸೊ ಅದ್ರ ಜೊತೆಗೆ ಎಗ್ಸಲ್ಲಿರುತ್ತೆ, ಮಶ್ರೂಮ್ಸಲ್ಲಿರುತ್ತೆ, ಮತ್ತು ನಮ್ಮ ದಾಲು, ಪಲ್ಸಸ್ಸು, ಏನೋ ಮಿಲ್ಕ್ ಪ್ರಾಡಕ್ಟ್ಸು, ಇದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ಸೊ ಎಲ್ಲದರಿಂದನೂ ಬರಲಿ ಪ್ರೋಟೀನ್, ಒಂದರಿಂದಲೇ ಒಂದು ಐಟಮಿಂದನೇ ಬರಬೇಕಂತಲ್ಲ, ಎಲ್ಲದರಿಂದನೂ ಪ್ರೋಟೀನ್ ಬರಲಿ. ನೆಕ್ಸ್ಟ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಈ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಯಾವುದ್ರಲ್ಲಿರುತ್ತೆ ಅಂತ ಹೇಳಿದ್ರೆ, ಹಣ್ಣು, ತರಕಾರಿ, ಮತ್ತು ನಾವು ತಿನ್ನುವಂಥ
ಹೋಲ್ ಗ್ರೈನ್ ಫುಡ್ಸ್, ನಾನು ಹೇಳೋದ್ನಲ್ಲ ಅಕ್ಕಿ ಗೋಧಿ ಅದರಲ್ಲೆಲ್ಲ ಬರುತ್ತೆ. ಅದೆಲ್ಲ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ಗೆ ಬಹಳ ಕೆಲಸವಿದೆ. ಓಕೆ, ನಮ್ಮ ದೇಹದಲ್ಲಿ ಅದು ಸೆಲ್ಯುಲಾರ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಈಗ ನೋಡಿ, ಅಯನ್ ಅಯನ್ ಕಡಿಮೆ ಆದರೆ ಏನಾಗುತ್ತೆ, ರಕ್ತದಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಕ್ಯಾಲ್ಶಿಯಂ ಕಡಿಮೆ ಆದರೆ ಏನಾಗುತ್ತೆ, ನಮ್ಮ ಬೋನ್ಸಲ್ಲಿ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ, ಬೋನ್ಸ್ ವೀಕ್ ಆಗಿಬಿಡುತ್ತೆ. ಓಕೆ, ವೈಟಮಿನ್ ಡಿ ಕಡಿಮೆ ಆದರೆ ಏನಾಗುತ್ತೆ, ಕ್ಯಾಲ್ಶಿಯಂ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದ್ರ ಜೊತೆಗೆ ಆಯಾಸ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಬಹಳ ಕಷ್ಟ, ನಿದ್ದೆ ಬರೋದಿಲ್ಲ, ಡಿಪ್ರೆಷನ್ನು ಇದೆಲ್ಲ ಆಗುತ್ತೆ. ವಿಟಮಿನ್ಸ್ ಹಾಗೂ ಮಿನರಲ್ಸ್ ಕ್ಯಾಟಗರಿಗೆ ಬರುತ್ತೆ. ಇದು ಬಹಳ ಮುಖ್ಯ. ಸೊ ಇದನ್ನು ಆದಷ್ಟು ನೀವು ತರಕಾರಿ, ಹಣ್ಣು, ಸೊಪ್ಪು, ಹೋಲ್ ಗ್ರೀನ್ಸ್ನ ಸೇವಿಸೋಕ್ಕೆ ಟ್ರೈ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.